ಯಜಮಾನ ಸಿನಿಮಾ ಬಿಡುಗಡೆಯಾಗೋದಿಕ್ಕೆ ಕೇವಲ ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ. ಪ್ರೀತಿಯ ಯಜಮಾನನನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಹೀಗಿರುವಾಗಲೇ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಕುರಿತ ಒಂದು ಗುಟ್ಟನ್ನ ದರ್ಶನ್ ಈಗ ರಟ್ಟು ಮಾಡಿದ್ದಾರೆ. ಯಜಮಾನ ಸಿನಿಮಾದಲ್ಲಿ ದರ್ಶನ್ ಜೊತೆಗೆ ರಶ್ಮಿಕಾ ಮಂದಣ್ಣ, ತಾನ್ಯಾ ಹೋಪ್ ನಟಿಸಿದ್ದಾರೆ. ಹರಿಕೃಷ್ಣ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಡಾಲಿ ಧನಂಜಯ್ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಇಂತಹ ತಾರಾಗಣದ ಸಿನಿಮಾ ಯಾವ ಮಟ್ಟಕ್ಕೆ ಸದ್ದು ಮಾಡುತ್ತೆ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಇಷ್ಟು ದಿನ ಈ ಸಿನಿಮಾದಲ್ಲಿ ಧನಂಜಯ್ ನೆಗೆಟಿವ್ ರೋಲ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಟ್ರೇಲರ್ ನೋಡುವಾಗ ಧನಂಜಯ್ ಪಾತ್ರ ಕೂಡ ಹಾಗೆಯೇ ಬಿಂಬಿತವಾಗಿತ್ತು. ಆದ್ರೆ ಯಜಮಾನ ಸಿನಿಮಾದಲ್ಲಿ ಡಾಲಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸಿಕೊಂಡಿಲ್ಲವಂತೆ, ವಿಲನ್ ಕೂಡ ಅಲ್ವಂತೆ. ಇದನ್ನ ಸ್ವತಃ ದರ್ಶನ್ ಅವರೇ ಹೇಳಿದ್ದಾರೆ. ಹೀಗೆ ಸಾಕಷ್ಟು ವಿಷಯಗಳಲ್ಲಿ ಸಿನಿಮಾದ ಮೇಲೆ ನಿರೀಕ್ಷೆ, ಕುತೂಹಲ ಮೂಡಿದೆ. March 1 ಸಿನಿಮಾ ಕೂಡ ತೆರೆ ಮೇಲೆ ಬರಲಿದ್ದು, ಹೇಗೆ ಮೂಡಿ ಬಂದಿದೆ ಅನ್ನೋದನ್ನ ನಾಳೆ ನೀವು ನೋಡಬಹುದು. ಈ ಚಿತ್ರದ ಹಾಡುಗಳಿಗೆ ಹಲವಾರು ನಿರ್ದೇಶಕರು ಸಾಹಿತ್ಯವನ್ನ ಒದಗಿಸಿದ್ದಾರೆ. ಬಿ ಸುರೇಶ್ ಹಾಗೂ ಶೈಲಜಾ ನಾಗ್ ದಂಪತಿ ಈ ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ದಾರೆ.